ಮೂಡ್ ಆಫ್ ಕರ್ನಾಟಕ ಭಾನು ಟಿವಿ ಎಂಆರ್ಐಬಿಯ ಆನ್ಲೈನ್ ಸಮೀಕ್ಷೆ ನಿಮ್ಮ ಆಯ್ಕೆಯ ಪಕ್ಷ ಯಾವುದು ನಿಮ್ಮ ಮೆಚ್ಚಿನ ಮುಖ್ಯಮಂತ್ರಿ ಯಾರು ನಿಮ್ಮ ಭವಿಷ್ಯದ ಯುವ ಮುಖ್ಯಮಂತ್ರಿ ಯಾರು ಮೇ ತಿಂಗಳಲ್ಲಿ ಪೂರ್ವಭಾವಿ ಸಮೀಕ್ಷೆಯ ಫಲಿತಾಂಶ ನಮಸ್ಕಾರ ನೋಡಿದರೆ ಮೈತ್ರಿ ಸರ್ಕಾರವನ್ನು ಕೆಡವಿದ ಧೀರ ಅಮ್ಮೀರ ಅಂದುಕೊಂಡಿದ್ದಂತಹ ರಮೇಶ್ ಜಾರಕಿಹೊಳಿ ಜಾರಿ ಬಿದ್ದಿದ್ದಾರೆ. ರಮೇಶ್ ಜಾರಕಿಹೊಳಿ ಜಾರಿ ಬಿದ್ದ ಸಂದರ್ಭದಲ್ಲಿ ಹಲವು ಮಾತುಗಳು ಕೇಳಿ ಬರುತ್ತಿವೆ, ಹಲವು ಸಂಗತಿಗಳು ಮತ್ತೊಮ್ಮೆ ವಿಮರ್ಶೆಗೆ ಒಳಗಾಗಿವೆ. ಸಂಪಾದಕರೇ ತಾವು ಹೇಳಬೇಕು, ಜಾರಕಿಹೊಳಿ ಜಾರಿ ಬಿದ್ದ ಈ ಜಾರುಬಂಡಿ ಎಂತಹ ದುರಂತಮಯವಾದದ್ದು ಕರ್ನಾಟಕ ರಾಜಕೀಯದಲ್ಲಿ? ಅಲ್ಲ, ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಇದು ದುರಂತಮಯವಾದದ್ದು ಅಂತ ಅಷ್ಟು ದೊಡ್ಡ ಪದ ಅಗತ್ಯ ಇಲ್ಲ. ಯಾಕೆ ಅಂತಂದರೆ, ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಮಾಡಿದಂತಹ ತಪ್ಪುಗಳು, ಆ ವೈಯಕ್ತಿಕವಾದದಾಗಿ ಮಾಡಿದಂತಹ ತಪ್ಪುಗಳಿಗೂ ಇಡೀ ಕರ್ನಾಟಕ ರಾಜ್ಯ ರಾಜಕಾರಣಕ್ಕೂ ತಳುಕು ಹಾಕೋದಿದೆಯಲ್ಲ, ಅದು ಸರಿನೇ ಅಲ್ಲ. ಯಾಕೆ ಅಂತಂದರೆ, ಅಧಿಕಾರ ಸೂತ್ರ ಹಿಡಿದವರು ಪ್ರತಿ ಹೆಜ್ಜೆಯಲ್ಲಿಯೂ ಮೈಯೆಲ್ಲ ಕಣ್ಣಾಗಿರಬೇಕು. ತಮ್ಮ ನಡೆ ನುಡಿ ಆಚಾರ ವಿಚಾರ ಇದರೊಳಗೆ ಅವರು ಹೆಚ್ಚು ಜವಾಬ್ದಾರಿಯುತವಾಗಿರಬೇಕು. ಜವಾಬ್ದಾರಿಯುತವಾಗಿಲ್ಲದಂತಹ ಸಂದರ್ಭದಲ್ಲಿ ಅವರು ಜಾರಿ ಬೀಳೋದು ಸಹಜ ಆಗುತ್ತೆ. ಜಾರಿ ಬಿದ್ದ ಮೇಲೆ ಅದಕ್ಕೆ ಶಿಕ್ಷೆಯನ್ನು ಅವರು ಅನುಭವಿಸಲೇಬೇಕಾಗುತ್ತೆ. ರಮೇಶ್ ಜಾರಕಿಹೊಳಿ ಅವರು ಮೈತ್ರಿ ಸರ್ಕಾರ, ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರವನ್ನು ಕೆಡವಿ ಹಾಕಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬರೋದಕ್ಕೆ ಹಿ ಹ್ಯಾಸ್ ಪ್ಲೇಡ್ ಎ ವೆರಿ ಕ್ರೂಷಿಯಲ್ ರೋಲ್. ಇಂಥ ಕ್ರೂಷಿಯಲ್ ರೋಲನ್ನು ಪ್ಲೇ ಮಾಡಿದಂತಹ ಒಬ್ಬ ವ್ಯಕ್ತಿ ಭವಿಷ್ಯದಲ್ಲಿ ತಾನು ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು, ಕರ್ನಾಟಕದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಬೇಕು, ಒಬ್ಬ ಸಮರ್ಥ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದಂತಹ ಒಬ್ಬ ವ್ಯಕ್ತಿ ತನ್ನ ಜವಾಬ್ದಾರಿ, ತನ್ನ ನಡೆ ನುಡಿ ವಿಚಾರ ಇದರಲ್ಲಿ ಆದರ್ಶಪ್ರಾಯವಾದಂಥ ವ್ಯಕ್ತಿತ್ವವನ್ನು ಮೈಗೂಡಿಸ್ಕೊಳ್ಬೇಕು. ಅದನ್ನು ಬಿಟ್ಟು ತಪ್ಪನ್ನು ಮಾಡಿದ್ರೆ ಉದಯಾತ್ರಿಯವರೇ ಹಿ ಹ್ಯಾಸ್ ಟು ಫೇಸ್ ದಿ ಕಾನ್ಸಿಕ್ವೆನ್ಸಸ್. ಅವರ ವೈಯಕ್ತಿಕ ರಾಜಕೀಯ ಭವಿಷ್ಯದ ದುರಂತ ಅಂತಾದರೂ ನೀವು ಒಪ್ಕೋತೀರಾ? ಅಲ್ಲ, ವೈಯಕ್ತಿಕ ರಾಜಕೀಯ ಭವಿಷ್ಯದ ದುರಂತ ಅಂತ ಅನ್ನೋದು ಸಹಜವಾಗಿ ಅದು ಪ್ರಾಯಶಃ ನಾಳೆ ಅದರ ತನಿಖೆ ಆಗ್ಬೋದು. ತನಿಖೆ ಆದ ನಂತರದಲ್ಲಿ ಈ ಅವರು ಯಾವುದೇ ತಪ್ಪುಗಳನ್ನು ಮಾಡಿಲ್ಲ, ಈ ಒಂದು ಸೆಕ್ಸ್ ಸ್ಕ್ಯಾಂಡಲಲ್ಲಿ ಅವರು ಭಾಗಿಯಾಗಿಲ್ಲ ಅಂತ ಅಂದ್ಬಿಟ್ಟು ತನಿಖೆಯಿಂದ ವರದಿ ಬರಬಹುದು. ಆದರೆ ಅಲ್ಲಿಯವರೆಗೆ ಅವರು ಅದರ ನೈತಿಕ ಹೊಣೆಗಾರಿಕೆಯನ್ನು ಹೊತ್ಕೋಬೇಕು, ಹೊತ್ಕೊಂಡಿದ್ದಾರೆ, ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹಿಂದೆ ನೀವೊಂದು ಸಾರಿ ಪಕ್ಷಿ ನೋಟದಲ್ಲಿ ನೋಡಿದರೆ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಇಂತಹ ಪ್ರಕರಣಗಳು ಜರುಗಿಲ್ವೇ ಸಂಪಾದಕರೇ? ಉದಯಾದ್ರಿಯವರ ಕರ್ನಾಟಕ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಇಂತಹ ಅನೇಕ ಪ್ರಕರಣಗಳು ನಡೆದಿರೋದನ್ನು ನಾವು ಕಾಣಬಹುದು. ಇಂತಹ ಪ್ರಕರಣಗಳು ನಡೆದಾಗ ಅಂತಹ ಸಚಿವರುಗಳಾಗಿದ್ದವರು, ಶಾಸಕರುಗಳಾಗಿದ್ದವರು ತಮ್ಮ ಹೊಣೆಗಾರಿಕೆಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನೋಡಿ, 70ರ ದಶಕದಲ್ಲಿ ದೇವರಾಜರಸು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ದೇವರಾಜರಸರ ಸಚಿವ ಸಂಪುಟದಲ್ಲಿ RD ಕಿತ್ತೂರ್ ಅಂತ ಅಂದ್ಬಿಟ್ಟು ಒಬ್ಬರು ಸಚಿವರಿದ್ದರು. RD ಕಿತ್ತೂರ್ ಅವರ ವಿರುದ್ಧ ಇತ್ತದೇ ಒಂದು ಸೆಕ್ಸ್ ಸ್ಕ್ಯಾಂಡಲ್ ಆರೋಪ ಬಂತು. ಕಿತ್ತೂರವರ ಮನೆಯಿಂದ ಸುಮಿತ್ರಾ ದೇಸಾಯಿ ಎನ್ನುವಂತಹ ಒಬ್ಬ ಮಹಿಳೆ ಅಂತಂದರೆ ಆಕೆ ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆದರು. ಸುಮಿತ್ರಾ ಆವತ್ತದ ಕಾಲದಲ್ಲಿ 70ರ ದಶಕದಲ್ಲಿ ಅದು ಸುಮಿತ್ರಾ ದೇಸಾಯಿ ಹಗರಣ ಅಂತ ಅಂದ್ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ವಿಧಾನಮಂಡಲದಲ್ಲಿ ಚರ್ಚೆ ಆಯಿತು ಮತ್ತು ಮಾಧ್ಯಮಗಳಲ್ಲೂ ದೊಡ್ಡ ಚರ್ಚೆ ಆಯಿತು. ಆ ಸುಮಿತ್ರಾ ದೇಸಾಯಿ ಹಗರಣದಲ್ಲಿ RD ಕಿತ್ತೂರವರು ಆಕೆಯನ್ನು ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ ಎನ್ನುವಂತಹ ಆರೋಪ ಬಂತು. ಆರೋಪ ಬಂದ ನಂತರ ಕಿತ್ತೂರವರು ತಮ್ಮ ಸಚಿವ ಪದವಿಗೆ ರಾಜೀನಾಮೆಯನ್ನು ನೀಡಿದರು. ಹಾಗೆ ನೋಡಿದ್ರೆ ಉದಯಾದ್ರಿಯವರೇ ಆವತ್ತು RD ಕಿತ್ತೂರವರು ಯಾವ ಸುಮಿತ್ರಾ ದೇಸಾಯಿ ಪ್ರಕರಣದಲ್ಲಿ ರಾಜೀನಾಮೆಯನ್ನು ನೀಡಿದ್ರು, ಆ ಸಂದರ್ಭದಲ್ಲಿ ಅನೇಕ ಅತಿರಥ ಮಹಾರಥ ರಾಜಕಾರಣಿಗಳು ಸುಮಿತ್ರಾ ದೇಸಾಯಿಯವರ ಜೊತೆ ಸಂಬಂಧವನ್ನು ಹೊಂದಿದ್ದರು. ಆದರೆ ಅವರೆಲ್ಲ ಎಸ್ಕೇಪ್ ಆದರೂ RD ಕಿತ್ತೂರವರು ಬಲಿಪಶಿಯಾದರು. ಅದೇ ರೀತಿ 70ರ ದಶಕದ ಇನ್ನೊಂದು ಸ್ಕ್ಯಾಂಡಲ್ ಅಂತಂದ್ರೆ ದೇವೇಂದ್ರಪ್ಪ ಗಾಳಪ್ಪ ಅವರದು. ದೇವೇಂದ್ರಪ್ಪ ಗಾಳಪ್ಪ ಅವರ ವಿರುದ್ಧವೂ ಇದೇ ರೀತಿ ಲೈಂಗಿಕ ಹಗರಣದ ಆರೋಪ ಬರುತ್ತೆ. ಅವರು ತಕ್ಷಣ ಸಚಿವ ಪದವಿಗೆ ರಾಜೀನಾಮೆಯನ್ನು ನೀಡುತ್ತಾರೆ. ತದನಂತರದಲ್ಲಿ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಇಂಥದೇ ಒಂದು ಆರೋಪ ರಾಜವರ್ಧನ್ ಅನ್ನುವಂತಹ ಒಬ್ಬ ಸಚಿವರ ಮೇಲೆ ಬರ್ತದೆ. ರಾಜವರ್ಧನ್ ಅವರು ಮಧುಗಿರಿ ವಿಧಾನಸಭಾ ಕ್ಷೇತ್ರವನ್ನು
ಪ್ರತಿನಿಧಿಸ್ತಾ ಇರ್ತಾರೆ. ಜೊತೆಗೆ ಅವರು ಹೆಗಡೆ ಸಚಿವ ಸಂಪುಟದಲ್ಲಿ ಸಚಿವರು ಆಗಿರ್ತಾರೆ. ಅವರು ಅಂತಿಮವಾಗಿ ರಾಜೀನಾಮೆಯನ್ನು ನೀಡಬೇಕಾದಂಥ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ರಾಜವರ್ಧನ್ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ಈ ಇತ್ತೀಚಿನ ನಾವು ಉದಾಹರಣೆಗಳನ್ನು ತಗೊಳ್ಳೋದಾದರೆ ಹರತಾಳು ಹಾಲಪ್ಪ, ರಘುಪತಿ ಪ್ರಕರಣ, ರೇಣುಕಾಚಾರ್ಯ ಪ್ರಕರಣ, ಇಂಥ ಅನೇಕ ಪ್ರಕರಣಗಳು ಲೈಂಗಿಕ ಹಗರಣದಲ್ಲಿ ತಳುಕು ಹಾಕಿಕೊಂಡಿರೋದನ್ನು ನಾವು ಕಾಣಬಹುದು. ಆಮೇಲೆ ವಿಧಾನಮಂಡಲದ ಅಧಿವೇಶನ ನಡೀತಾ ಇದ್ದಾಗ ಬ್ಲೂ ಫಿಲಮನ್ನು ನೋಡ್ತಾ ಇದ್ರು ಅಂತ ಅಂದ್ಬಿಟ್ಟು ಈಗಿರೋ ಹಾಲಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿಯವರು ಸೇರಿದಾಗೆ ಮೂವರು ಸಚಿವರು ಸಚಿವ ಸಂಪುಟಕ್ಕೆ ರಾಜೀನಾಮೆಯನ್ನು ಕೊಡಬೇಕಾದಂಥ ಪರಿಸ್ಥಿತಿಯು ನಿರ್ಮಾಣ ಆಗಿತ್ತು. ಅದು ಮುಂದೆ ಒಂದು ಮಾತ್ರ ಏನು ಹೇಳ್ಬೋದು ಅಂದರೆ ಉದಯಾದ್ರಿ, ಸಾರ್ವಜನಿಕ ಬದುಕಿನಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಒಂದು ಮಹತ್ವದ ಹೊಣೆಗಾರಿಕೆಯನ್ನು ನಿರ್ವಹಿಸ್ತಾ ಇರುವ ಸಂದರ್ಭದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಅವರು ಕಾರ್ಯವನ್ನು ನಿರ್ವಹಿಸಬೇಕು. ಸಾರ್ವಜನಿಕ ಬದುಕಿನಲ್ಲಿ ಇರುವವರು ಇವರು ಇಂತಹ ಪ್ರಕರಣಗಳನ್ನು ಆದಾಗ ಮತ್ತೊಮ್ಮೆ ಸಾರ್ವಜನಿಕ ಬದುಕಿಗೆ ಮರುಪ್ರವೇಶ ಪಡ್ಕೋಬಹುದಾ? ಖಂಡಿತ. ಯಾಕೆ ಪಡ್ಕೋಬಾರ್ದು? ಇವತ್ತು ಲಕ್ಷ್ಮಣ ಸವದಿ ಅವರ ಮೇಲೆ ಆರೋಪ ಬಂತು, ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ರೇಣುಕಾಚಾರ್ಯ ಅವರ ವಿರುದ್ಧದ ಒಂದು ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಬಂತು. ಇವತ್ತು ಅವರು ಎರಡು ಬಾರಿ ಅದಾದಮೇಲೆ ಎರಡು ಬಾರಿ ಶಾಸಕರಾದರು, ಮತ್ತೆ ಈಗ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿನೂ ಆಗಿದ್ದಾರೆ, ಸಚಿವರೂ ಆಗಬೇಕು ಅಂತ ಇದ್ದಾರೆ. ಆದರೆ ಒಂದೇನು, ಈಗ ಕೊಲೆ ಮಾಡಿದಂತಹ ಒಬ್ಬ ವ್ಯಕ್ತಿಗೆ ನ್ಯಾಯಾಲಯ ಕೊಡೋದು ಒಂದೇ ಶಿಕ್ಷೆ, ಎರಡು ಶಿಕ್ಷೆ ಕೊಡೋದಿಲ್ಲ. ಒಬ್ಬ ಇಂಥದೊಂದು ಸೆಕ್ಸ್ ಸ್ಕ್ಯಾಂಡಲಲ್ಲಿ ಭಾಗಿಯಾದಂಥ ಒಬ್ಬ ಸಚಿವ ಸಚಿವ ಪದವಿಗೆ ರಾಜೀನಾಮೆಯನ್ನು ನೀಡದೆ ದೊಡ್ಡ ಶಿಕ್ಷೆ. ಈ ರಾಜಕಾರಣಿಗಳಿದ್ದಾರಲ್ಲ, ರಾಜಕಾರಣಿಗಳಿಗೆ ಒಂದು ದೊಡ್ಡ ಶಿಕ್ಷೆ ಯಾವುದು ಅಂತಂದರೆ ತಾವು ಸಚಿವ ಪದವಿ ಎನ್ನುವಂತಹ ಒಂದು ಸಚಿವ ಪದವಿಯನ್ನು ಪಡೆಯೋದಕ್ಕೆ ಇಡೀ ರಾಜಕೀಯ ಬದುಕಿನಲ್ಲಿ ತಪಸ್ಸು ಮಾಡಿರ್ತಾರೆ. ತಪಸ್ಸು ಮಾಡಿದಂತಹ ಒಬ್ಬ ವ್ಯಕ್ತಿ ರಾಜಕೀಯದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಹೋದವನು ದಿಢೀರಂತ ಅಂದ್ಬಿಟ್ಟು ಪ್ರಪಾತಕ್ಕೆ ಬೆಳೆದಿದೆಯಲ್ಲ, ಅದೇ ದೊಡ್ಡ ಶಿಕ್ಷೆ. ಆ ಶಿಕ್ಷೆಯನ್ನು ಅನುಭವಿಸಿದ ಮೇಲೆ ಅದರಿಂದ ಅವರು ಪಾಠವನ್ನು ಕಲಿತು ಮುಂದಿನ ದಿನಗಳಲ್ಲಿ ಉತ್ತಮ ಕೆಲಸವನ್ನು ಮಾಡಬಹುದು. ಚುನಾವಣೆಯಲ್ಲಿ ಹೋಗಿ ಶುದ್ಧೀಕರಿಸಿಕೊಂಡು ವಾಪಸ್ ಬರಬಹುದು ಅಂತ ಹೇಳ್ತೀವಿ. ಖಂಡಿತ. ಅವರು ಶಿಕ್ಷೆ ರಾಜೀನಾಮೆ ಕೊಟ್ಟು ಕೂಡಲೇ ತಪ್ಪು ತಿದ್ದೋಯ್ತು ಅಂತ ಅಲ್ಲ. ಖಂಡಿತ. ಯಾಕೆ ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಅವನು ಮಾಡಿರುವ ತಪ್ಪನ್ನು ರಾಜೀನಾಮೆ ಕೊಟ್ಟು ಆ ಶಿಕ್ಷೆಯನ್ನು ಅನುಭವಿಸಿದ ಮೇಲೆ ಇನ್ನೇನು ಮಾಡಬೇಕು, ಅವನು ಸುಯಿಸೈಡ್ ಮಾಡ್ಕೋಬೇಕು? ಅವನು ಅಲ್ಲ, ಅವನ ಆ ಒಂದು ಹೊಣೆಗಾರಿಕೆಯಲ್ಲಿ ಇರೋದಕ್ಕೆ ಅವನು ರಾಜೀನಾಮೆಯನ್ನು ಕೊಟ್ಟು. ಸಂಪಾದಕರೇ, ಇದು ಸತತವಾಗಿ ರಾಜಕೀಯದಲ್ಲಿ ನಡೀತಾನೆ ಬಂದಿದೆ. ತಾವು ಹೇಳಿದಿರಿ ಬಹಳ ಹಿಂದಿನಿಂದ ನಡ್ಕೊಂಬಂದಿದ್ದು ಅಂತ. ತಪ್ಪನ್ನು ಎಲ್ಲಿ ತಿದ್ದುಕೊಂಡಿದ್ದಾರೆ ನಾಯಕರುಗಳು ಬಂದಾಗ? ಇತಿಹಾಸವನ್ನು ಒಮ್ಮೆ ತಿರುಚಿ ನೋಡಬೇಡವೆ. ನೋಡಿ, ತಪ್ಪನ್ನು ಯಾರು ತಿದ್ದುಕೊಂಡಿದ್ದಾರೆ ಅಂತ ಅಂದರೆ ತಪ್ಪು ಇತಿಹಾಸವನ್ನು ನೋಡಿ ಇತಿಹಾಸವನ್ನು ಅದರಿಂದ ಪಾಠವನ್ನು ಕಲಿತೀವಿ ಅನ್ನೋದು ಇದ್ದಿದ್ರೆ ಇವತ್ತು ದಿನ ಬೆಳಗಾದರೆ ನಾವು ರೇಪ್ ಪ್ರಕರಣಗಳನ್ನು ನೋಡ್ತಾ ಇರ್ತೀವಿ, ಅತ್ಯಾಚಾರ ಪ್ರಕರಣಗಳನ್ನು. ದಿನ ಬೆಳಗಾದರೆ ಕೊಲೆಯಂತಹ ಪ್ರಕರಣಗಳನ್ನು ನೋಡ್ತಾ ಇರ್ತೀವಿ. ಯಾಕೆ ಹಂಗಾದ್ರೆ ಜನಕ್ಕೆ ಇವೆಲ್ಲ ನೋಡ್ತಾ ಇರ್ತಾರೆ, ಎಲ್ಲರಿಗೂ ಜೀವಾವಧಿ ಶಿಕ್ಷೆ ಆಗಿರುತ್ತೆ, ಮರಣದಂಡನೆ ಆಗಿರುತ್ತೆ, ಆದರೆ ರೇಪ್ ಯಾಕೆ ಕಂಟಿನ್ಯೂ ಆಗುತ್ತೆ, ಯಾಕೆ ಕೊಲೆಗಳಾಗ್ತವೆ? ಆದರೆ ಪ್ರತಿಯೊಬ್ಬ ಮನುಷ್ಯರಿಗೂ ನಾ ಮಾಡೋ ತಪ್ಪು ಗೊತ್ತಾಗದಾಗ ನಾ ಮಾಡ್ತೀನಿ ಅಂತ ಹೇಳಿ ಎಲ್ಲರೂ ತಪ್ಪುಗಳನ್ನು ಮಾಡ್ತಾರೆ, ಸಿಕ್ಕಾಕ್ಬಿಡ್ತಾರೆ ಅಷ್ಟೇ. ಇದಕ್ಕೆ ಒಂದು ಕೊನೆ ಅಂತ ಏನು ಇಲ್ಲವೆ ಒಂದು ರಾಜಕೀಯ ಜೀವನದಲ್ಲಿ? ಉದಯಾದ್ರಿ, ನೀವು ಏನು ಈ ಪ್ರಶ್ನೆ ಕೇಳಿದ್ರಿ ಅದಕ್ಕಿಂತಲೂ ಇನ್ನೂ ಒಂದು ರೆಲೆವೆಂಟ್ ಆದ ಪ್ರಶ್ನೆಯನ್ನು ನೀವು ಆಗಲೇ ನನ್ನ ಜೊತೇಲಿ ಚರ್ಚೆ ಮಾಡ್ತಾ ಕೇಳಿದ್ರಿ. ಅದೇನು ಅಂತಂದರೆ ಇವತ್ತು ಸತೀ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಒಂದು ರಾಜಕೀಯ ಷಡ್ಯಂತ್ರ ನಡೆದಿರಬಹುದಲ್ವೇ ಅನ್ನುವ ಪ್ರಶ್ನೆಯನ್ನು ನೀವು ಆವಾಗ ಕೇಳಿದ್ರಿ. ರಾಜಕೀಯ ಷಡ್ಯಂತ್ರ ಇಲ್ಲ ಅಂತ ನಾನು ಹೇಳಲ್ಲ, ರಾಜಕೀಯ ಷಡ್ಯಂತ್ರ ನಡೆದಿದೆ, ನಡೆಯುತ್ತೆ ಸಹಜವಾಗಿ. ಯಾರ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೆಯುತ್ತೆ? ರಾಜಕೀಯ ಷಡ್ಯಂತ್ರ ನಡೆಯೋದು ಯಾರು ಜನನಾಯಕರಿರ್ತಾರೆ ಅವ್ರ ವಿರುದ್ಧ ನಡೆಯುತ್ತೆ. ಮರಕ್ಕೆ ಕಲ್ಲು ಹೊಡೆಯದೆ ಪಾತಾಳಕ್ಕೆ ನೆಲಕ್ಕೆ ಕಲ್ಲು ಹೊಡೆಯೋದಕ್ಕಾಗೋದಿಲ್ಲ. ಮರದಲ್ಲಿ ಹಣ್ಣುಗಳಿರುತ್ತೆ, ಅದರಿಂದ ಕಲ್ಲು ಹೊಡಿತೀವಿ. ಅಂದರೆ ರಾಜಕೀಯ ಹೊಣೆಗಾರಿಕೆಯನ್ನು ಹೊತ್ತಂತಹ ವ್ಯಕ್ತಿ ಒಂದು ರಾಜ್ಯದ ಮಂತ್ರಿಯೋ ಒಂದು ರಾಜ್ಯದ ಮುಖ್ಯಮಂತ್ರಿಯೋ ಆಗಿದ್ದವರು ತುಂಬ ಜವಾಬ್ದಾರಿಯುತವಾಗಿರಬೇಕು. ಕಲ್ಲು ಹೊಡೆಯೋದಕ್ಕೆ ಸುತ್ತ ಕಲ್ಲನ್ನು ಹಿಡ್ಕೊಂಡು ಜನ ನಿಂತಿರ್ತಾರೆ. ಅಂತಹ ಸಂದರ್ಭದಲ್ಲಿ ನನ್ನ ವಿರುದ್ಧ ಇಂಥದೊಂದು ಷಡ್ಯಂತ್ರ ನಡೀಬಹುದು, ಅಂತಹ ಷಡ್ಯಂತ್ರ ನಡೆದರೆ ನಾನು ಇಡೀ ಬದುಕಿನಲ್ಲಿ ತಪಸ್ಸು ಮಾಡಿ ಇಂಥದೊಂದು ಸ್ಥಾನಕ್ಕೆ ಬಂದಿದ್ದೀನಿ, ಈ ಸ್ಥಾನವನ್ನು ಕಳ್ಕೋಬೇಕಾಗುತ್ತೆ. ಕೇವಲ ನಾನು ಅಧಿಕಾರವನ್ನು ಕಳ್ಕೊಳ್ಳೋದು ಅಷ್ಟೇ ಅಲ್ಲ,
ಈ ಅಧಿಕಾರದಿಂದ ದತ್ತವಾಗುವಂತಹ ಶಕ್ತಿಯಿಂದ ಜನಸೇವೆ ಮಾಡುವ ಅಧಿಕಾರವೂ ನನಗೆ ಹೊರಟೋಗುತ್ತೆ, ಅದು ಏನು ಸವಲತ್ತುಗಳು ಹೊರಟೋಗುತ್ತೆ. ನಮ್ಮ ಮನಸ್ಸಿಗೆ ಗೊತ್ತಿರದಂತಹ ಕಳ್ಳತನ ಇಲ್ಲವೇ ಇಲ್ಲ. ನಾವು ಪ್ರತಿದಿನ ಬೆತ್ತಲಾಗ್ತೀವಿ, ಬೆತ್ತಲಾದಾಗ ನಮ್ಮ ಬೆತ್ತಲನ್ನು ನಾವು ನೋಡ್ಕೊಳ್ತೀವಿ. ಅಂದರೆ ನಾವು ಮಾಡಿರೋ ತಪ್ಪುಗಳೆಲ್ಲವೂ ನಮಗೆ ಗೊತ್ತಾಗುತ್ತೆ. ಬೆತ್ತಲು ಅಂದರೆ ಉದಯಾದ್ರೆ ಇಲ್ಲಿ ತಪ್ಪು ಅಂತ. ಈ ತಪ್ಪುಗಳು ಪ್ರತಿದಿನ ನಮಗೆ ಮನವರಿಕೆ ಮಾಡ್ತಾ ಇರುತ್ತೆ, ಮನವರಿಕೆ ಆಗ್ತಾ ಇರುತ್ತೆ. ಆದ್ದರಿಂದ ಈ ತಪ್ಪು ಒಪ್ಪುಗಳ ಬ್ಯಾಲೆನ್ಸ್ ಶೀಟ್ ಇದೆಯಲ್ಲ, ಬ್ಯಾಲೆನ್ಸ್ ಶೀಟ್ ನಮ್ಮ ಮುಂದೆನೇ ಇರುತ್ತೆ. ಈ ಬ್ಯಾಲೆನ್ಸ್ ಶೀಟನ್ನು ಇಟ್ಕೊಂಡು ನಮ್ಮ ತಪ್ಪುಗಳನ್ನು ನಾವು ಸರಿಪಡಿಸ್ಕೋಬೇಕು. ಒಪ್ಪುಗಳನ್ನು ಅಂದರೆ ಜನ ಮೆಚ್ಚುವ ಕೆಲಸವನ್ನು ಹೆಚ್ಚು ಮಾಡ್ಕೋಬೇಕು, ನಾವು ಮಾಡುವ ತಪ್ಪುಗಳನ್ನು ಮೈನಸ್ ಮಾಡ್ಕೊಳ್ತಾ ಹೋಗಬೇಕು. ಆವಾಗ ಒಬ್ಬ ಪರಿಣಾಮಕಾರಿ ನಾಯಕನಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಸುಮ್ಮನೆ ಷಡ್ಯಂತ್ರ ಮಾಡಿಬಿಟ್ಟಿದ್ದಾರೆ ರಾಜಕೀಯ ವಿರೋಧಿಗಳ ಕೃತ್ಯ, ಹೌದಪ್ಪ. ಹಾಗಾದ್ರೆ ವಾಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ? ಅಂಥ ಷಡ್ಯಂತ್ರ ಮಾಡ್ತವೆ ಅಂತ ಗೊತ್ತಾಗಿ ನೀವ್ಯಾಕೆ ತಪ್ಪು ಮಾಡಿದ್ದೀರಿ? ತಪ್ಪುಗಳನ್ನು ಮಾಡದೇ ಇರುವಂತಹ ರಾಜಕಾರಣಿಗಳು ಬೇಕಾದಷ್ಟು ಜನ ಇದ್ದಾರಲ್ಲ. ಆದ್ದರಿಂದ ಆರೋಪ ಷಡ್ಯಂತ್ರವನ್ನು ಮಾಡಿದರೆ ಇಟ್ ಈಸ್ ಮಾರ್ಫುಡ್ ವಿಡಿಯೋ, ಈ ವಿಡಿಯೋದಲ್ಲಿ ಏನೂ ಇಲ್ಲ, ಈ ಥರದ ಮಾತುಗಳನ್ನು ಹೇಳುವುದರ ಬದಲು ನಾವು ನಮ್ಮ ಅಂತಂದರೆ ಸ್ವಂತ ಎಚ್ಚರಿಕೆಯನ್ನು ಮತ್ತು ಸ್ವಂತ ರಕ್ಷಣೆಯನ್ನು ನಾವು ಯಾವ ರೀತಿ ಮಾಡ್ಕೋಬೇಕು ಅದನ್ನು ಮಾಡಿಕೊಂಡು ಹೆಜ್ಜೆ ಇಟ್ಟರೆ ಯು ವಿಲ್ ಬಿ ಎ ಸಕ್ಸಸ್ಫುಲ್ ಪೊಲಿಟಿಷಿಯನ್. ಇಲ್ಲ ಅಂತಂದರೆ ಜಾರಕಿಹೊಳಿ ಜಾರಿ ಬಿದ್ದಾಗೆ ದೇವೇಂದ್ರಪ್ಪ ಗಾಳಪ್ಪ, ಆರ್ ಡಿ ಕಿತ್ತೂರು, ರಾಜವರ್ಧನ್, ರೇಣುಕಾಚಾರ್ಯ, ಹಾಲಪ್ಪ, ಹೀಗೆ ಅನೇಕರು, ರಘುಪತಿ ಭಟ್, ಹೀಗೆ ಅನೇಕರು ಜಾರಿ ಬಿದ್ದಂತಹ ಪ್ರಕರಣಗಳು ಸೃಷ್ಟಿಯಾಗ್ತವೆ. ರಾಜಕಾರಣದಲ್ಲಿ ಜಾರಿ ಬೀಳಿಸೋದಕ್ಕೆ, ಕಾಲು ಎಳೆಯೋದಕ್ಕೆ ಕಾದು ಜನ ಕುಳಿತಿರ್ತಾರೆ. ಆದ್ದರಿಂದ ಅವರಿಂದ ನಾವು ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಂಡು ಜನಸೇವೆ ಮಾಡೋದಕ್ಕೆ ಬೇಕಾದ ವಾತಾವರಣ ನಿರ್ಮಾಣ ಮಾಡಬೇಕು. ರಾಜಕೀಯ ನಾಯಕರನ್ನು ಕೂಡ ನಮ್ಮ ಯುವ ಜನಾಂಗ ನೋಡ್ತಾ ಇರುತ್ತೆ, ನಮ್ಮ ನಾಯಕರು ಅಂತ ಭಾವಿಸಿರುತ್ತೆ. ಇವರು ಚಪಲಗಳನ್ನು ಹತ್ತಿಕ್ಕಿ ಬದುಕಬೇಕು ಅಂತ ತಾವು ಹೇಳಿದ್ರಿ. ಈ ನಿಮ್ಮ ಕಿವಿ ಮಾತು ಎಲ್ಲ ರಾಜಕೀಯ ಆಸಕ್ತರಿಗೆ ಹೋಗಬೇಕು. ನಮ್ಮ ನೋಡುಗರಿಗೆ ನಮಸ್ಕಾರ ಹೇಳ್ತಾ ಮುಂದಿನ ಕಂತನ್ನು ಕುತೂಹಲದಿಂದ ವೀಕ್ಷಿಸಿ. ಮೂಡ್ ಆಫ್ ಕರ್ನಾಟಕ ಭಾನು ಟಿವಿ MRIBಯ ಆನ್ಲೈನ್ ಸಮೀಕ್ಷೆ. ನಿಮ್ಮ ಆಯ್ಕೆಯ ಪಕ್ಷ ಯಾವುದು? ನಿಮ್ಮ ಮೆಚ್ಚಿನ ಮುಖ್ಯಮಂತ್ರಿ ಯಾರು? ನಿಮ್ಮ ಭವಿಷ್ಯದ ಯುವ ಮುಖ್ಯಮಂತ್ರಿ ಯಾರು? ಮೇ ತಿಂಗಳಲ್ಲಿ ಪೂರ್ವಭಾವಿ ಸಮೀಕ್ಷೆಯ ಫಲಿತಾಂಶ.